ಕುಮಾರಣ್ಣ ಮೂರನೇ ಚಿಕಿತ್ಸೆನಲ್ಲೂ ಕೂಡ ಉಳಿದು ಇವತ್ತು ಆರೋಗ್ಯಮುಖರಾಗಿ ಬಂದಿದ್ರೆ ಈ ಬಡವರ ರೈತರ ಜನರ ಆಶೀರ್ವಾದ ಇದೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆ ಅದರ ಮಾತಿಗೆ ಕಡಿವಾಣ ಹಾಕಿ ಇದು ರವೀಂದ್ರ ಪಂಡಿತ್ ಸಿದ್ದೇಗೌಡರೇ, ಯಾಕೆಂದ್ರೆ ನಿಮ್ಮ ತಾಯಿಯವರು ಇರ್ಬೋದು, ಅವ್ರ ಬಗ್ಗೆ ಗೌರವ ಇದೆ, ಆದ್ರೆ ನಿಮ್ಮನ್ನ ಬೆಳೆಸ್ತಾ ಇರೋರು, ಬೆಂತರ್ದಾರು ಈ ರಾಜ್ಯದಲ್ಲಿ ಏನಾದ್ರ ಬಗ್ಗೆ ಹಿಂದೆ ನೋಡಿ. ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಹಿಂತಿರುಗಿ ನೋಡಬಾರ್ದು, ಯಶಸ್ಸನ್ನು ಗಳಿಸಿದ್ರ ಮೇಲೆ ಹಿಂತಿರುಗಿ ನೋಡುವುದನ್ನ ಬರೀಬಾರದು. ಯಾರ್ಯಾರು ಮೆಟ್ಲಿಗೆ ಶಕ್ತಿ ಕೊಟ್ಟಿರ್ತಾರ ನೆನಪಿಸ್ಕೋಬೇಕು, ಅದನ್ನ ಇಟ್ಕೊಂಡು ಮಾತಾಡಿ. ನೀವು ಕೇಳಿ ನಿಮ್ ಪಕ್ಷದ ಪರವಾಗಿ ಓಟನ ಬೇಡ ಅನ್ನಲ್ಲ, ಕುಮಾರಣ್ಣನ ಬಗ್ಗೆ ದೇವೇಗೌಡ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಸೂಕ್ಷ್ಮತೆ ಇರ್ಲಿ. ಈ ನಾಡಿಗೆ ಅವ್ರದೇ ಆದಂತ ದೊಡ್ಡ ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ದಯಮಾಡಿ ತಾವೆಲ್ಲರೂ ಕೂಡ ಪ್ರತಿಷ್ಠೆಯಾಗಿ ಚುನಾವಣೆಯನ್ನ ತಿಳಿದುಕೊಳ್ಳಿ. ಕುಮಾರಣ್ಣ ಮೂರನೇ ಚಿಕಿತ್ಸೆನಲ್ಲೂ ಕೂಡ ಉಳಿದು ಇವತ್ತು ಆರೋಗ್ಯಮುಖರಾಗಿ ಬಂದಿದ್ರೆ ಈ ಬಡವರ ರೈತರ ಜನರ ಆಶೀರ್ವಾದ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಆ ಅದರ ಮಾತಿಗೆ ಕಡಿವಾಣ ಹಾಕಿ ಇದು ರವೀಂದ್ರ ಪಂಡಿತ್ ಸಿದ್ದೇಗೌಡರೇ, ಯಾಕೆಂದ್ರೆ ನಿಮ್ಮ ತಾಯಿಯವರು ಇರ್ಬೋದು, ಅವ್ರ ಬಗ್ಗೆ ಗೌರವ ಇದೆ, ಆದ್ರೆ ನಿಮ್ಮನ್ನ ಬೆಳೆಸ್ತಾ ಇರೋರು, ಬೆಂತರ್ದಾರು ಈ ರಾಜ್ಯದಲ್ಲಿ ಏನಾದ್ರ ಬಗ್ಗೆ ಹಿಂದೆ ನೋಡಿ. ಯಶಸ್ಸಿನ ಮೆಟ್ಟಿಲುಗಳನ್ನು ಹತ್ತಬೇಕಾದ್ರೆ ಹಿಂತಿರುಗಿ ನೋಡಬಾರ್ದು, ಯಶಸ್ಸನ್ನ ಗಳಿಸಿದ್ರ ಮೇಲೆ ಹಿಂತಿರುಗಿ ನೋಡುವುದನ್ನ ಬರೀಬಾರದು. ಯಾರ್ಯಾರು ಮೆಟ್ಲಿಗೆ ಶಕ್ತಿ ಕೊಟ್ಟಿರ್ತಾರೋ ನೆನಪಿಸ್ಕೋಬೇಕು, ಅದನ್ನ ಇಟ್ಕೊಂಡು ಮಾತಾಡಿ. ನೀವು ಕೇಳಿ ನಿಮ್ ಪಕ್ಷದ ಪರವಾಗಿ ಓಟನ ಬೇಡ ಅನ್ನಲ್ಲ, ಕುಮಾರಣ್ಣನ ಬಗ್ಗೆ ದೇವೇಗೌಡ ಬಗ್ಗೆ ಮಾತಾಡ್ಬೇಕಾದ್ರೆ ಒಂದ್ ಸ್ವಲ್ಪ ಸೂಕ್ಷ್ಮತೆ ಇರ್ಲಿ. ಈ ನಾಡಿಗೆ ಅವ್ರದೇ ಆದಂತ ದೊಡ್ಡ ಕೊಡುಗೆ ಇದೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಂಧುಗಳೇ. ದಯಮಾಡಿ ತಾವೆಲ್ಲರೂ ಕೂಡ ಪ್ರತಿಷ್ಠೆಯಾಗಿ ಚುನಾವಣೆಯನ್ನ ತಿಳಿದುಕೊಳ್ಳಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ, ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.